namaha harihi om yato janmadyasya shruti sunayamanai kavishayat svatantras tantragno gururapi gurur yascha jagatam vimudhaya tattvam prakatamiha vetum sumanaso mukundam dhyayama pahata kuhakam tam swamahasa sarva vignah prashamanam sarva siddhikaram param sarva jiva pranetaram vande vijayatam harim karoto mama kalyanam harir hayamukabidaha gurushcha madhvana mame varadostu nirantaram vanite karavanyam vacharano ruti sarvada madvakya saranir bhuyat srimadacharya bhavaka samashraye gurum bhaktya maha vishvasa purvakam nikshepe sarva bharamscha guru shri pada pankaje mahajnani galagiruvanta vijayadasuru sottamara ninda varjana suladiyalli kone ಸುಳಾದಿಯಲ್ಲಿ ಅದರಲ್ಲಿ ಹೇಳ್ತಾರೆ ರಣದಲ್ಲಿ ಪಾರ್ಥನ್ನ ಸಂಹರಿಸುವನೆಂದು ಹೊಣಕಿಯಿಂದಲೇ ಬಂದು ಶ್ರುತಾಯುಧ ಕೋಪದಲ್ಲಿ ಶ್ರುತಾಯುಧ ಅಂತ ದೊಡ್ಡ ವ್ಯಕ್ತಿ ಆ ರಣಾಂಗಣದಲ್ಲಿ ಇನ್ನೇನು ಅರ್ಜುನನನ್ನ ಸಂಹಾರ ಮಾಡೇ ಬಿಡಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ರಥವನ್ನ ಆ ಕಡೆಯಿಂದ ಈ ಕಡೆ ಓಡಾಡಿಸಿ ಭಗವಂತ ಏನು ಮಾಡ್ತಾನೆ ಅವನಿಗೆ ಸಿಗದೇ ಇರೋ ಹಾಗೆ ಮಾಡ್ತಾನೆ ಶ್ರುತಾಯುಧನಿಗೆ ಸಿಟ್ಟು ಬಂದ್ಬಿಡ್ತದೆ ಶ್ರುತಾಯುಧನಿಗೆ ಅದನ್ನಿಲ್ಲಿ ಹೇಳ್ತಾರೆ ಗನಗದೆಯನ್ನು ತಿರುಹಿ ಇಡುವೆನೆಂದು ಸರ್ರನೇ ಸಮೀಪಕ್ಕೆ ಸಾರಿ ಹರಿರಥ ಓಡಾಡಿಸಿ ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡಿಸ್ಬಿಡ್ತಾನೆ ರಥವನ್ನ ಓಡಾಡಿಸಿ ದಹಿಸಲಾಕ್ಷಣ ಅವನು ಉಗ್ರಗದೆಯಿಂದ ಸಿಟ್ಟು ಬಂದ್ಬಿಡ್ತದೆ ಯಾವಾಗ ಅರ್ಜುನನನ್ನ ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲೋ ಆ ಗದೆಯನ್ನ ತೆಗೆದುಕೊಂಡು ಭಗವಂತನ ಮೇಲೆ ಬಿಡ್ತಾನೆ ಆ ಗದೆಯನ್ನ ವನಜನಾಭನ ಹೊಯ್ಯೆ ತತ್ಕಾಲಕ್ಕೆ ಉರುಳಿ ತೃಣವ ಉರುಹಿದಂತೆ ಯಾವಾಗ ಬಿಟ್ಟು ಆಯುಧ ಅದು ಹೇಗಾಗುತ್ತೆ ಅಂದರೆ ಭೂಮಿಗೆ ಇಡೀ ಭೂಮಂಡಲಕ್ಕೆ ಒಂದು ತೃಣ ಹುಲ್ಲು ಬಡದ್ರೆ ಏನಾಗ್ತದೆ ಹಾಗೆ ಭಸ್ಮ ಆಗಿ ಹೋಗ್ತದೆ ಈ ರೀತಿಯಾಗಿ ಮರ್ದನ ಶ್ರುತಾಯುಧನನ್ನ ಮರ್ದನ ಮಾಡಿದಂತಹ ನೋಡೋ ಏನೆಂಬೆ ಕೌತುಕವ ಮುನಿದು ಪಾಂಡವರ ಮೇಲೆ ವೈಷ್ಣವಾಸ್ತ್ರ ಭಗದತ್ತನು ಹಾಕಲು ಮಹಾಪ್ರಳಯಾಗ್ನಿಯಂತೆ ಬರಲು ಅಣುಮಹತ್ತು ರೂಪ ಕೃಷ್ಣ ಭಕ್ತರಿಗಾಗಿ ಅನುಕಂಪನದಿಂದ ವರದಲ್ಲಿ ತಾಳಿದನು ಇನಿತು ಭಕ್ತವತ್ಸಲ ಶರಣನಿಗೆ ಬಂದು ಮಾತು ತನಗೆ ಮೇಲೆ ಹಾಕಿಕೊಂಡು ಬಾಳಿಸುವನು ಗಡ ಮನುಜನ್ನ ಗುಣಕರ್ಮಗಳಿಗೆ ನಿಂದಿಸಿದರೆ ಆ ನಿಮಿಷಕ್ಕೆ ವ್ರಾತ ನಿಂದಿಸಿದಂತೆ ಕಾಣೋ ಪದ್ಯದಲ್ಲಿ ಬಹಳ ಸುಂದರವಾಗಿ ತಿಳಿಸ್ತಾರೆ ನಾವು ಮಹಾಭಾರತವನ್ನು ಕೇಳಿರೋರಿಗೆ ಚೆನ್ನಾಗಿ ಗೊತ್ತಾಗತ್ತೆ ಮಹಾ ಮಹಾ ಅಸ್ತ್ರಗಳು ಒಂದು ಎರಡು ಅಲ್ಲ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಬಿಟ್ಟಿರುವಂತಹ ಮಹಾ ಮಹಾ ಅಸ್ತ್ರಗಳು ಆ ಅಸ್ತ್ರಗಳೆಲ್ಲ ಯಾವಾಗ ಅರ್ಜುನನನ್ನು ತಿಂದು ಹಾಕಬೇಕು ಅಂತ ಕಾಯ್ತಾ ಇದ್ವಂತೆ ಕೃಷ್ಣ ಭಗವಂತ ಕೂತಿದ್ದಾನೆ ರಥದಲ್ಲಿ ಮೇಲ್ಗಡೆ ಹನುಮಂತ ದೇವರು ಕೂತಿದ್ದಾರೆ ಪ್ರತಿನಿತ್ಯ ನಾವು ಕಥೆಯನ್ನು ನಾನು ಬಹಳ ಸಾರಿ ಹೇಳ್ತಿರ್ತೀನಿ ಈ ಕಥೆಯನ್ನು ಪ್ರತಿ ಸಾರಿ ಅರ್ಜುನ ಕೃಷ್ಣ ಭಗವಂತ ಇಳಿದು ಸಾರಥಿಯಲ್ಲ ಇಳಿದು ಅರ್ಜುನನ್ನ ಇಳಿಸ್ತಿದ್ದ ರಥದಿಂದ ಕೊನೆಯ ದಿವಸ ಏನು ಮಾಡ್ದ ಭಗವಂತ ಅರ್ಜುನ ಕೆಳಗಿಳಿ ಅಂತ ಅರ್ಜುನ ಅಂದ ಪ್ರತಿನಿತ್ಯ ನೀ ಇಳಿದು ನನ್ನನ್ನು ಇಳಿಸ್ತಾ ಇದ್ದಿ ನಾನು ರಥಿಕ ನೀನು ಸಾರಥಿ ಭಗವಂತ ಇವತ್ ಯಾಕೆ ಹೀಗೆ ಮಾಡ್ತಾ ಇದ್ದೀಯ ನಾ ಹೇಳ್ತಾ ಇದ್ದೀನಿ ಇಳಿ ಮೊದ್ಲು ಭಗವಂತ ಹೇಳಿದ್ದಾನೆ ಅಂತ ಏನು ಮಾತಾಡಲಿಲ್ಲ ಇಳಿದ ಅರ್ಜುನ ಇಳಿದ ಮೇಲೆ ಭಗವಂತ ಇಳಿದಿದ್ದಾನೆ ಭಗವಂತ ಇಳಿದು ಕೂಡಲೇ ಹನುಮಂತ ದೇವರು ಆ ರಥದಿಂದ ಹಾರಿದ್ದಾರೆ ರಥ ಸುಟ್ಟು ಭಸ್ಮ ಆಗಿದೆ ಗೊತ್ತಾಯ್ತೇನಪ್ಪ ಅರ್ಜುನ ನಿನ್ನನ್ನು ಯಾಕೆ ಮೊದ್ಲಿಳಿ ಅಂತ ಹೇಳದೆ ಅಂತ ಭಗವಂತ ಆಮೇಲೆ ಉತ್ತರವನ್ನು ಕೊಡ್ತಾನೆ ಅದನ್ನು ವಿಜಯದಾಸರು ಇಲ್ಲಿ ತಿಳಿಸ್ತಾರೆ ವೈಷ್ಣವಾಸ್ತ್ರ ಮಹಾಮಹಾ ವೈಷ್ಣವಾಸ್ತ್ರಗಳನ್ನು ಬಿಟ್ಟಿದ್ದಾರೆ ಭಗದತ್ತ ಆಮೇಲೆ ಕೃಪಾಚಾರ್ಯರು ಭೀಷ್ಮಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಹೀಗೆಲ್ಲ ಅಸ್ತ್ರಗಳನ್ನು ಬಿಟ್ಟರು ಅವರಿಗೆ ಏನೂ ಆಗದೇ ಇರೋ ರೀತಿ ಪಾರ್ಥರನ್ನ ಪೃಥುದೇವಿಯ ಮಕ್ಕಳಾಗಿರುವಂಥ ಎಲ್ಲ ಪಾರ್ಥರನ್ನ ಅರ್ಜುನನಿಂದ ಮೊದಲುಗೊಂಡು ಎಲ್ಲರನ್ನ ರಕ್ಷಣೆ ಮಾಡಿದ್ದಾನೆ ಭಕ್ತವತ್ಸಲ ಶರಣನಿಗೆ ಬಂದು ಮಾತು ಭಗವಂತ ಅವರನ್ನ ರಕ್ಷಣೆ ಮಾಡಿದ್ದಾನೆ ಸುರಪತನಯಗೆ ಸಾರಥ್ಯವನೇ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೋ ಪರಿಪರಿ ವಿಧದಿಂದ ಕುದುರೆಗಳನೆ ತೊಳೆದು ಪರಿಪರಿ ಕೆಲಸ ಮಾಡಿದ ಯಾಸದಿಂದಲೋ ಕಟಿಯಲ್ಲಿ ಕರಬಿಟ್ಟನು ಪಂಡರಿರಾಯ ಕಟಿಯಲ್ಲಿ ಕರಬಿಟ್ಟನು
ಯಾವಾಗ ಭೀಷ್ಮಾಚಾರ್ಯರು ಇನ್ನೇನು ಅರ್ಜುನನನ್ನ ಸಂಹಾರ ಮಾಡೇ ಬಿಡ್ತೀನಿ ಅಂತ ಯಾವಾಗ ಘನಘೋರವಾಗಿ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೋ ಭಗವಂತ ಚಕ್ರವನ್ನು ಹಿಡಿದಿದ್ದಾನೆ. ನಾವು ಕಥೆಯಲ್ಲಿ ಕೇಳ್ತೀವಿ ಸುರಪತನಯಗೆ, ಸುರಪತನಯ ಅಂದರೆ ಅರ್ಜುನನಿಗೆ, ಸಾರಥ್ಯವನೇ ಮಾಡಿ ಭರದಿಂದ ಚಕ್ರ. ಅರ್ಜುನನ ಮೇಲೆ ವಿಶೇಷವಾದ ಪ್ರೀತಿ ಭಗವಂತನಿಗೆ. ಹಾಗೆ ರಣದಲ್ಲಿ ಪಾರ್ಥನ್ನ, ವಿಜಯದಾಸರ ಹೇಳ್ತಾ ಇದ್ದಾರೆ, ರಣದಲ್ಲಿ ಪಾರ್ಥನ್ನ ಸಂಹರಿಸುವನೆಂದು ಶ್ರುತಾಯುಧ ಬಂದಾಗ ಅವನಿಂದ ರಕ್ಷಣೆಯನ್ನು ಮಾಡಿದ್ದಾನೆ ಭಗವಂತ. ಕೊನೆಗೊಂದು ಮಾತು ಹೇಳ್ತಾರೆ ಮುಂದೆ, ಧನವಂತ ನಿರೂಪನು ನಾನಾ ಸೌಖ್ಯದಲ್ಲಿ ಅಸೂಯೆ ತೊರೆದು ನಿತ್ಯದಲ್ಲಿ ಭಾಗ್ಯವಂತನ, ಮನೆ ಮಿಗಿಲಾದ ಜನಕ್ಕೆ ನಿಂದಿಸಲು ಸುಮ್ಮನೆ. ಬೇರೆಯವ್ರ ಮನೆ ನೋಡಿ ಭಾಳ ಚೆನ್ನಾಗಿದೆ ಅಂತ ನೀವು ನಿಂದನೆ ಮಾಡಿದರೆ ನಿಮ್ಗೇನರ ಮನೆ ಬರ್ತದ? ಏನಿಲ್ಲ, ಅವ್ರ ಪಾಡಿಗೆ ಅವ್ರು ಆರಾಮಾಗಿ ಸಂತೋಷವಾಗೇ ಇರ್ತಾರೆ. ನೀವು ದುಃಖ ಪಟ್ಟು ಪಟ್ಟು ಕೊರಗಿ ಕೊರಗಿ ನೀವು ಒದ್ದಾಡ್ತೀರಿ, ಅದನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮನವೇ ಲಾಲಿಸು ಮಾತು ದೇವತೆಗಳು, ತಾವೇ ಗಣನೆ ಇಲ್ಲದೆ ಚರಿಯ ಇವನಿಂದ ಮಾಡಿಸುವರು. ಕನಸಿನಲ್ಲಿ ಮನಸ್ಸಿನಲ್ಲಿ ಪರನಿಂದ್ಯ ಬಿಡುಬಿಡು. ಕೆಲವರಿಗೆ ಅಭ್ಯಾಸ ಬೆಳಗ್ಗೆದ್ದು ಕೂಡಲೇ ಎಲ್ಲರನ್ನ ಬೈಯೋದು. ಬೆಳಗ್ಗೆನೂ ಬೈತಾರೆ, ಮಧ್ಯಾಹ್ನ ಬೈತಾರೆ, ರಾತ್ರಿ ಕಾಲದಲ್ಲೂ ಬೈತಿರ್ತಾರೆ. ಪರನಿಂದೆ ಬಿಡು 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 ಅಂತ ಎರಡೆರಡು ಸತಿ ಹೇಳಿದ್ದಾರೆ. ಪರನಿಂದೆ ಮಾಡಬೇಡ, ಅದರಷ್ಟು ಪಾಪ ಘಟನೆ ಯಾವುದೂ ಇಲ್ಲ, ಎರಡು ಸರಿ ಹೇಳಿದ್ದಾರೆ ಆ ಶಬ್ದವನ್ನ. ಕೆಲವ್ರು ಹೆಂಗಪ್ಪ ಅಂದ್ರೆ ಬರೇ ಮನಸ್ಸಿನ ಬರೇ ಬಾಯಿಂದ ಹೇಳೋದಲ್ಲ, ಕನಸಿನಲ್ಲೂ ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಅವನು ಭಾರೀ ತೊಂದರೆ ಕೊಟ್ಟಿದ್ದ ನನಗೆ, ಅವನ ಮನೆ ಬಿದ್ದೋಗ್ಬಿಡ್ಲಿ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿಬಿಡ್ಲಿ, ಪ್ರಳಯ ಆಗಿ ಅವನ ಮನೆ ಎಲ್ಲ ಕೊಚ್ಚೋಗ್ಲಿ, ಹಿಂಗೆಲ್ಲ ಯೋಚನೆ ಮಾಡ್ತಾರೆ ಕೆಲವರು. ದುಷ್ಟರಾಗಿರುವಂಥವ್ರ ಸ್ವಭಾವ ಆಗಿರ್ತದೆ. ಅದನ್ನು ವಿಜಯದಾಸ ಹೇಳ್ತಾರೆ, ಕನಸಿನಲ್ಲಿ ಮನಸ್ಸಿನಲ್ಲಿ, ಕನಸಿನಲ್ಲಾಗ್ಬೋದು ಮನಸ್ಸಿನಲ್ಲಾಗ್ಬೋದು, ಕೆಲವರು ಮನಸ್ಸಿನಾಗೇ ಯೋಚನೆ ಮಾಡ್ತಿರ್ತಾರೆ ಕೆಟ್ಟದಾಗ್ಲಿ ಅಂತ. ಯಾರೂ ಆ ರೀತಿಯಾಗಿ ಯೋಚನೆ ಮಾಡಬಾರದು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕನಸಿನಲ್ಲಿ ಮನಸ್ಸಿನಲ್ಲಿ ಪರನಿಂದ್ಯ ಬಿಡು ಬಿಡು, ಪರನಿಂದ್ಯ ಮಾಡಬೇಡ. ತ್ರಿನೇತ್ರನಿಗಾದರೂ ಈ ಗುಣ ಸಲ್ಲದು. ತ್ರಿನೇತ್ರ ಆಗಿರ್ಬೋದು ಅವನು, ಆದರೂ ಈ ಈ ಕೆಟ್ಟ ಗುಣ ಇದೆಯಲ್ಲ, ಇದು ಅವನಿಗೆ ಸಲ್ಲದು. ಜನನ ಮರಣ ಬಹುಸಾರಿಗೆ ತೆತ್ತರಾಗಿ ಎಣಿಸುವರು ನಿನ್ನ ನಿಂದಕರೆಂದು. ಅವನ್ ಬಿಡ್ರಿ, ಎಲ್ಲರನ್ನೂ ಬೈತಾನೆ, ಇಂಥವ್ರನ್ನ ಬೈದಿಲ್ಲ ಅನ್ನೋಂಗಿಲ್ಲ, ಅವನಿರೋದೇ ಬೈಲಿಕ್ಕೋಸ್ಕರವಾಗಿ ಅಂತ ನಿಂದನೆ ಮಾಡ್ತಾರಂತೆ ನಿಂದಕರಿಗೆ. ನೀವು ಯಾರ ಮುಂದೆ ಬೈದಿರ್ತೀರೋ ಅವ್ರು ಎದ್ದೋದ ಮೇಲೆ ನಿಮ್ಮ ಬಗ್ಗೆನೇ ಮಾತಾಡ್ತಾರೆ. ಅವನ ಅವ್ರ ಮನೆಗೆ ಹೋಗಿದ್ವಿ, ಅವ್ರ ಮನೆಗೆ ಹೋದ್ರೆ ಬರೇ ಎಲ್ಲರಿಗೂ ಬೈತಾನ ಅವನು, ಅವನು ಸರಿ ಇಲ್ಲ. ವಿಜಯದಾಸರ ಮಾತು, ನನ್ನ ಮಾತಲ್ಲ, ಓದ್ಬಿಡ್ತೀನಿ. ಜನನ ಮರಣ ಬಹುಸಾರಿಗೆ ಎಣಿಸುವರು ನಿನ್ನ ನಿಂದಕನೆಂದು. ಅವನ ನಿಂದನೆ ಮಾಡ್ತಾನೆ ಬಿಡ್ರಿ, ಅವನು ಸರಿ ಇಲ್ಲ. ಇನ ಶಶಿಕ ಶಶಿ ಉಳ್ಳನಕ ಅಪಕೀರ್ತಿ ಭಾಜನರಾಗಿ. ಸೂರ್ಯ ಚಂದ್ರರಿರೋ ತನಕ ಕೆಟ್ಟ ಹೆಸರು ಏನಂತ, ಅವನ ಎಲ್ಲರಿಗೂ ಬೈತಾನ ಬಿಡ್ರಿ, ನಿಂದನೆ ಮಾಡ್ತಾನ, ಅವನು ಸರಿ ಇಲ್ಲ. ವಿಜಯದಾಸರು ಹೇಳುವಂತಹ ಮಾತು, ಅಪಕೀರ್ತಿ ಭಾಜನರಾಗಿ ಬಿನುಗುಮದಿಯಲ್ಲಿ ಬದುಕಿದರೇನು, ಕೆಟ್ಟ ಹೆಸರು ತಗೊಂಡು ಎಷ್ಟು ವರ್ಷ ಬದುಕಿದ್ರೇನು, ಏನು ಪ್ರಯೋಜನ ಇಲ್ಲ. ಗುಣವೋ ವನಜ ಪೀಠನ ಕಲ್ಪಶತ ಸಾಧನ ಮಾಡಿಕೊಂಡಿರಲು ಯಾವತ್ತು ಕೆಡಿಸುವುದು. ಭಗವಂತನ ಸಾಧನೆಗೆ ಅದು ಮಾರಕವಾಗಿರುವಂಥದ್ದು, ಪರನಿಂದೆ ಬಿಡು. ಘನತರ ಉಳಿಯದು ಮುಂದಕ್ಕೆ ಕತ್ಯಯಾಹ. ನೋಡಪ್ಪ, ನೀನು ಇದೇ ರೀತಿ ದೊಡ್ಡವರನ್ನ ಜ್ಞಾನಿಗಳನ್ನ ಬೈತಾ ಇದ್ರೆ, ನಿನ್ನ ನವರತ್ನ ಮಾಣಿಕ್ಯ ಮಣಿಗಳಿಂದ ಕೂಡಿರುವಂತಹ ಶರೀರ ನಿನಗೆ ಸಿಗೋದಿಲ್ಲಪ್ಪ. ಮುಂದೆ ನೀ ಬೈದಿರ್ತೀಯಲ್ಲ, ಅದಕ್ಕೆ ನೀನೇನಾಗ್ತೀಯ, ಕತ್ತೆಯಾಗಿ ಹುಡ್ತೀಯ. ವಿಜಯದಾಸರ ಮಾತು, ಕತ್ತೆಯಾಗುವನು ಯಾರು ದೊಡ್ಡವರನ್ನ ನಿಂದನೆ ಮಾಡ್ತಾನೋ ಅವನು ಕತ್ತೆಯಾಗ್ತಾನೆ. ಚಿನ್ಮಯ ಮೂರುತಿ ನಮ್ಮ ವಿಜಯ ವಿಠಲನಂಗ್ರಿ, ನೆನೆದವರು ಬಲು ಭಾಗ್ಯ ಗುಣಾಢ್ಯರೆನ್ನು ಮನವೇ. ಯಾರು ಭಗವಂತನ ಸ್ಮರಣೆಯನ್ನ ಮಾಡ್ತಾರೋ ಅವರು ಗುಣಾಢ್ಯರಾಗ್ತಾರೆ, ಬಲು ಭಾಗ್ಯವಂತರಾಗ್ತಾರೆ. ಯಾಕೆ, ಭಾಗ್ಯದ ದೇವಿಯ ಪತಿಯಾಗಿರುವಂಥವನು ಭಗವಂತ, ಲಕ್ಷ್ಮೀಪತಿ, ನಿಮಗೆ ಭಾಗ್ಯವನ್ನು ಕೊಡ್ತಾನೆ. ಜತೆ ಅಂತ ಇರ್ತದೆ ಸುಳಾದಿಯಲ್ಲಿ, ಅಂದರೆ ಇಡೀ ಸುಳಾದಿಯ ಸಾರವನ್ನು ಆ ಕೊನೆಯ ಜೊತೆಯಲ್ಲಿ ಹೇಳ್ತಾರೆ. ಎರಡೇ ಸಾಲಿನಲ್ಲಿ, ಸಕಲ ದೂಷಕಗೆ ಪ್ರಾಯಶ್ಚಿತ್ತ ಉಂಟು, ನಿಂದಕಗೆ ಇಲ್ಲವೋ ಕಾಣೋ ವಿಜಯ ವಿಠಲ ಬಲ್ಲ. ನಾನು ಸಾಮಾನ್ಯವಾಗಿ ಹೇಳ್ತಿರ್ತೇನೆ, ಪ್ರಾಯಶ್ಚಿತ್ತ ಅಂತಂದು ಕೂಡಲೇ ಇಲ್ಲೊಂದು ಮಾತು ಹೇಳಿದರು ವಿಜಯದಾಸರು ಭಾಳ ಸುಂದರವಾಗಿ. ಈ ಉದಾಹರಣೆಗೆ ಅಭಕ್ಷ ಭಕ್ಷಣಾತ್, ಒಂದು ಉದಾಹರಣೆ ತಗೋಣ. ಅಭಕ್ಷ ಭಕ್ಷಣಾತ್,
ತಿನ್ನಬಾರ್ದನ್ನ ತಿಂದ್ಬಿಡ್ತಾರೆ, ಗೊತ್ತಿರಲ್ಲ ಪಾಪ, ಏನೋ ಮಾಡಿಬಿಟ್ಟಿರ್ತಾರೆ ಅಡಿಗೆಯಲ್ಲಿ ಹಾಕ್ಬಿಡ್ತಾರೆ. ತಿಂದ ಮೇಲೆ ಅವರಿಗೆ ಜ್ಞಾನೋದಯ ಆಗ್ತದೆ, ಪಾಪ ಒಳ್ಳೆಯವರು ಸಾತ್ವಿಕರು ಪಾಪ ಗೊತ್ತಿಲ್ಲ ತಿಂದ್ಬಿಟ್ಟಾರೆ. ಅದಕ್ಕೆ ಪ್ರಾಯಶ್ಚಿತ್ತ ಏನು? ಅಭಕ್ಷ ಭಕ್ಷಣ, ಏಕಾದಶಿ ಆಚರಣೆ ಮಾಡಬೇಕು, ಪಂಚಗವ್ಯ ಸ್ವೀಕಾರ ಮಾಡಬೇಕು. ಅದರಿಂದ ಅಭಕ್ಷ ಭಕ್ಷಣ, ತಿನ್ನಬಾರ್ದನ್ನ ತಿಂದಿರೋಂತಹದಕ್ಕೆ ಪ್ರಾಯಶ್ಚಿತ್ತ. ಹೀಗೆ ಒಂದೊಂದಕ್ಕೆ ಒಂದೊಂದು ಪ್ರಾಯಶ್ಚಿತ್ತವನ್ನು ಹೇಳಿದ್ದಾರೆ. ಗೋದಾನ ಕೊಡ್ರಿ ಅಂತ ಹೇಳ್ತಾರೆ ಕೆಲವೊಂದಕ್ಕೆ, ಕೆಲವೊಂದಕ್ಕೆ ಸುವರ್ಣದಾನ ಅಂತಾರೆ, ಕೆಲವೊಂದಕ್ಕೆ ಹೋಮ ಅಂತಾರೆ. ಹೀಗೆ ಎಲ್ಲದಕ್ಕೂ ಪ್ರಾಯಶ್ಚಿತ್ತ ಇದೆ ಅಂತೆ ವಿಜಯದಾಸರ ಮಾತು. ಸಕಲ ದೂಷಕಗೆ ಪ್ರಾಯಶ್ಚಿತ್ತ ಉಂಟು, ಇದೆ, ಏನ್ ತೊಂದರೆ ಇಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಳ್ರಿ. ಪ್ರಾಯಶ್ಚಿತ್ತಾನಿ ಶೇಷಾನಿ ತಪಃಕರ್ಮಾತ್ಮಕಾನಿ ಯಾನಿ ವೈ ತೇಷಾಮಶೇಷಾನಾಂ ಕೃಷ್ಣಾನುಸ್ಮರಣಂ ಪರಂ ಅಂತ ಹೇಳದಾಗೆ, ಪ್ರಾಯಶ್ಚಿತ್ತಾನಿ ಶೇಷಾನಿ ತಪಃಕರ್ಮಾತ್ಮಕಾನಿ ವೈ ಯಾನಿ ತೇಷಾಮಶೇಷಾನಾಂ ಕೃಷ್ಣಾನುಸ್ಮರಣಂ ಪರಂ ಅಂತ ಹೇಳದಾಗೆ ಎಲ್ಲಾ ಪಾಪಗಳಿಗೆ ಪ್ರಾಯಶ್ಚಿತ್ತ ಇದೆ, ಭಗವಂತನ ಸ್ಮರಣೆ ಮಾಡೋದ್ರಿಂದ ಹೋಗ್ತದೆ. ಆದರೆ ನಿಂದಕಗೆ, ಪರನಿಂದನೆ ಮಾಡ್ತಾರಲ್ಲ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅವ್ರ ಹಂಗೆ ಇವ್ರ ಹಿಂಗೆ, ಅವರ ಏಕಾಚಿ ಮಾಡಲ್ರಿ ಅವರು ಅಂತ ಯಾರು ನಿಂದನೆ ಮಾಡ್ತಾರೋ ಅವರಿಗೆ ಪ್ರಾಯಶ್ಚಿತ್ತ ಅನ್ನೋದೇ ಇಲ್ಲ, ಅವರಿಗೆ ಪ್ರಾಯಶ್ಚಿತ್ತವೇ ಇಲ್ಲ. ನಿಂದಕಗೆ ಇಲ್ಲವೋ ಕಾಣೋ ವಿಜಯ ವಿಠಲನೇ ಬಲ್ಲ. ವಿಜಯ ವಿಠಲನನ್ನ ಸ್ಮರಣೆ ಮಾಡಬೇಕು. ನಿಂದನೆ ಮಾಡೋಂಥವರಿಗೆ ಯಾವ ಪ್ರಾಯಶ್ಚಿತ್ತವೂ ಇಲ್ಲ, ಅದಕ್ಕೆ ನಿಂದನೆ ಮಾಡಬೇಡ ಅನ್ಲಿಕ್ಕೆ ಈ ಸುಳಾದಿಯನ್ನು ಬರೆದುಕೊಟ್ಟಿರುವಂಥದ್ದು ಸೋತ್ತಮರ ನಿಂದಾ ವರ್ಜನ ಸುಳಾದಿ. ಕನಸು ಮನಸ್ಸಿನಲ್ಲೂ ದೊಡ್ಡವರ ಸಜ್ಜನರ ಜ್ಞಾನಿಗಳ ನಿಂದನೆಯನ್ನ ಸರ್ವಥಾ ಮಾಡಬಾರದು ಅನ್ನೋದೇ ಈ ಸುಳಾದಿಯ ಮುಖ್ಯವಾದ ಸಂದೇಶ. ಭಗವಂತನೇ ಎಲ್ಲವನ್ನು ನಿಂತು ಮಾಡಿಸ್ತಾನೆ ಅನ್ನೋದು ಯಾವಾಗಲೂ ನೆನಪಿರಬೇಕು. ಅದನ್ನ ಈ ಸುಳಾದಿಯಲ್ಲಿ ಬಹಳ ಸುಂದರವಾಗಿ ನಮಗೆ ವಿಜಯದಾಸರು ತಿಳಿಸ್ಕೊಟ್ಟಿದ್ದಾರೆ.